ಪ್ರತಿ ಮಂಗಳವಾರ ಬಂತು ಅಂತ ಹೇಳಿದ್ರು ವಾಸ್ತು ವಿಚಾರದಲ್ಲಿ ಬಹಳ ಒಂದು ರೀತಿಯಲ್ಲಿ ತಿಳಿಸ್ತಾನೇನೆ ಇದೀನಿ ನಾನು ಆಯ ಆಗಬಹುದು ಅಥವಾ ನಾವು ಕಟ್ಟುವಂತಹ ದಿಕ್ಕುಗಳು ಯಾವ ದಿಕ್ಕಲ್ಲಿ ಯಾವ ಒಂದು ಕೋಣೆ ಬರಬೇಕು ಅನ್ನುವಂಥ ವಿಚಾರವನ್ನು ಬಹಳ ಸಂಚಿಕೆಯಲ್ಲಿ ತಿಳಿಸಿದ್ದೀನಿ ಆದರೆ ಎಲ್ಲ ಸರಿಯಾಗಿದ್ದು ವಾಸ್ತು ಪ್ರಕಾರವಾಗಿದ್ದು ನಾವು ಖರೀದಿ ಮಾಡಿರುವಂತಹ ಸೈಟ್ ಏನಾದ್ರೂ ಒಂದು ಆಂಗಲ್ ಇಲ್ಲ ಅಂದ್ರೇನು ವಾಸ್ತು ವಿಚಾರದಲ್ಲಿ ತೊಂದರೆಗಳಾಗುವಂತದ್ದು ಇರುತ್ತೆ ಸಾಮಾನ್ಯವಾಗಿ ನೋಡಿ ವಾಸ್ತು ಅಂತ ಹೇಳಿದ್ರೆ ಹೇಗೆ ಇರಬೇಕು ಅನ್ನುವಂಥದ್ದು ಒಂದು ವಿಚಾರ ತೆಗೆದುಕೊಂಡ್ರೆ ನಾವು ರಸ್ತೆ ಏನಿರುತ್ತೆ ಈ ನೀವು ಖರೀದಿ ಮಾಡಿರುವಂತ ಸೈಟ್ ಆಗ್ಬಹುದು ಅಥವಾ ಮನೆ ಆಗಬಹುದು ರಸ್ತೆನೂ ಪ್ರಮುಖ ಪಾತ್ರ ವಹಿಸುತ್ತೆ ಇವತ್ತು ನೋಡಿ ರಸ್ತೆ ಐಟ್ ಇದ್ದು ಮನೆ ಡೌನ್ ಇತ್ತು ಅಂದ್ರೆನೋ ಏಳಿಗೆ ಇರೋಲ್ಲ ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗ್ತಾ ಇರುತ್ತೆ ಎಷ್ಟೇ ಸಂಪಾದನೆ ಮಾಡಿದ್ರೇನೋ ದುಡ್ಡು ನಿಲ್ಲಲ್ಲ ಖರ್ಚುಗಳು ಜಾಸ್ತಿ ಹಾಕ್ತಾ ಇರುತ್ತೆ ಆ ಮನೆಯಲ್ಲಿ ಹೆಚ್ಚಿನ ಮಟ್ಟಿಗೆ ಆರ್ಥಿಕ ಸಂಕಷ್ಟಗಳು ಎದುರಾಗ್ತಾ ಇರುತ್ತೆ ನೋಡಿ ವಾಸ್ತು ಅನ್ನುವಂಥದ್ದು ಮನೆಯ ಒಳಗಡೆ ಹೇಗೆ ನಾವು ಪಾರ್ಟಿಷನ್ ನಾವು ನೋಡ್ತೀವೋ ವರಾಂಗಣ ಏನಿರುತ್ತೆ ಅದನ್ನು ನಾವು ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ ಅದು ಒಂದು ಮನೆ ಆಗಬಹುದು ಅಥವಾ ಒಂದು ಏನಾದ್ರೂ ಮಳಿಗೆ ಇಟ್ಟಿರೋ ಅಂತವ್ರು ಆಗ್ಬಹುದು ಅದೇನಾದ್ರೂ ರಸ್ತೆಗಿಂತ ಡೌನ್ ಏನಾದ್ರೂ ಇತ್ತು ಅಂದ್ರೆ ಆ ಜಾಗದಲ್ಲಿ ಅಭಿವೃದ್ಧಿ ಇರೋದಿಲ್ಲ ಅನ್ನೋಂಥದ್ದು ಸಹ ಇದೆ ಮತ್ತೆ ಅದೇ ರೀತಿ ಸಹ ಈ ಆಚೆ ಏನಿದೆ ಪಾರ್ಟಿಷನ್ ಅಂತ ನಾವು ಏನ್ ನೋಡ್ತೀವೋ ಈ ರಸ್ತೆ ಏನಾದರೂ ರೋಡ್ ಕತ್ತು ಅಂತ ಹೇಳ್ತೀವಿ ರೋಡ್ ಕುತ್ತು ಅಂತ ಹೇಳಿದ್ರೆ ರಸ್ತೆ ನೇರವಾಗಿ ಮನೆಗೆ ಅಥವಾ ಸೈಟ್ಗೆ ಬೀಳ್ತಾ ಇದ್ರೇನು ಅಲ್ಲಿ ಮನೆ ನಿರ್ಮಾಣ ಮಾಡಿದ್ರೇನು ಅಭಿವೃದ್ಧಿ ಇರೋದಿಲ್ಲ ಕೆಲವೊಂದು ರೋಡ್ ಕುತ್ತಿರುತ್ತೆ ಸೊ ಪೂರ್ವ ಈಶಾನ್ಯಕ್ ಬರುತ್ತೆ ಉತ್ತರ ಈಶಾನ್ಯಕ್ ಬರುತ್ತೆ ಅಥವಾ ಪಶ್ಚಿಮ ವಾಯುವಿಕೆ ಬರುತ್ತೆ ಅಥವಾ ಪಶ್ಚಿಮಕ್ಕೆ ನೇರವಾಗಿ ಬರುತ್ತೆ ಅಥವಾ ದಕ್ಷಿಣಕ್ಕೆ ನೈಋತ್ಯಕ್ಕೆ ರೋಡ್ ಈ ಇತರ ಬಹಳಷ್ಟು ರೋಡ್ ಕುತ್ತುಗಳನ್ನ ನಾವು ನೋಡ್ತಾ ಇದೀವಿ ಸೊ ಅದನ್ನು ಸಹ ಒಂದೊಂದು ಸಮಸ್ಯೆಗಳನ್ನು ತಂದು ಕೊಡುತ್ತೆ ನಾವು ಇದೇನಪ್ಪ ಉತ್ತರಕ್ಕಿದೆ ಏನು ತೊಂದರೆ ಇಲ್ಲ ರೋಡ್ ಕೂತು ಇರಬಹುದು ಅನ್ನೋಂಥದ್ದು ಇರುತ್ತೆ ಆದರೆ ಅಲ್ಲಿ ಏನಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ನೀರಿನಂತೆ ಹರಿತಾ ಇರುತ್ತೆ ಸಮಸ್ಯೆಗಳು ಹೆಚ್ಚಾಗಿ ಬರ್ತಾ ಇರುತ್ತೆ ಸೊ ಇದನ್ನೂ ನಾವು ತಿಳ್ಕೊಬೇಕಾಗುತ್ತೆ ಮತ್ತೆ ಈ ನೀವೇನು ಖರೀದಿ ಮಾಡಿದಿರಾ ಸೈಟ್ ಅಂತ ಏನಿದೆ ಮೂವತ್ತು ನಲ್ವತ್ತು ಮಾಡಿರ್ತೀರೋ ಅಥವಾ ಅರ್ಧ ಸೈಟ್ ಖರೀದಿ ಮಾಡಿದಿರೋ ಆ ಖರೀದಿ ಮಾಡಿರುವಂತಹ ಸೈಟ್ ಏನಾದರೂ ಈ ಸಮಚತುರಸ್ಯ ಕಾರದಲ್ಲಿ ಇರಬೇಕು ಅನ್ನುವಂಥದ್ದು ಇದೆ ಸೈಟ್ ಎಷ್ಟು ಎಷ್ಟು ಮೂವತ್ತು ನಲ್ವತ್ತು ಅಂತ ಏನಿರುತ್ತೆ ಅದು ಸಮ ಚತುರಸ್ಯದಲ್ಲಿ ಇರಬೇಕು ಒಂದು ಅಥವಾ ದೀರ್ಘ ಚತುರಸ್ಯ ಅದರಲ್ಲಿ ಇರಬೇಕು ಅಂತ ಮೂವತ್ತು ನಲ್ವತ್ತು ಅಂದ್ರೆ ಉದ್ದ ಸ್ವಲ್ಪ ಬರುತ್ತೆ ಆಗ್ಲಾ ತಡೆ ಕಡಿಮೆ ಬರುವಂತದ್ ಇರುತ್ತೆ ಸೊ ಇದನ್ನು ನಾವು ಪರಿಗಣನೆ ತೆಗೆದುಕೊಂಡಾಗ ದೀರ್ಘ ಚತುರಸ್ಯ ಮತ್ತೆ ಸಮಚತುರಸ್ಥದಲ್ಲಿ ಏನು ಸೈಟ್ ಖರೀದಿದೆಯೋ ಅದು ಉತ್ತಮವಾಗಿರುತ್ತೆ ಆದರೆ ಕೆಲವೊಂದು ಡ್ರಾಯಿಂಗ್ ಇರುವಂತದ್ದು ಇರುತ್ತೆ ಕೆಲವೊಂದು ನಾಲ್ಕು ಕೋಣೆ ಬಿಟ್ಟು ಐದು ಕೋಣೆ ರೀತಿಯಲ್ಲಿ ಇರುವಂತದ್ದು ಇರುತ್ತೆ ಸೊ ಇದನ್ನು ಪಂಚಕೋಣಾಕಾರದಲ್ಲಿ ಇರುವಂತಹ ಸೈಟು ಅಥವಾ ಮನೇನೂ ಕಟ್ಟುವಂತ ಪರ ನೋಡ್ತಾ ಇದೀವಿ ನಾವು ಸೊ ಈ ರೀತಿ ಇದ್ದಂತ ಮನೆಯಲ್ಲಿ ಅಭಿವೃದ್ಧಿಯಲ್ಲಿ ನಡೆಯಾಗುತ್ತೆ ಮನೆಯಲ್ಲಿ ಅಭಿವೃದ್ಧಿ ಆಗಲ್ಲ ಮದ್ವೆಗಳಾಗಬಹುದು ಅಥವಾ ಏನಾದ್ರೂ ಒಂದು ಶುಭ ಕಾರ್ಯಗಳು ನಡೆಯಲ್ಲ ಮನೆಯಲ್ಲಿ ಯಾವಾಗ್ಲೂ ಕಲಹಗಳು ಸಮಸ್ಯೆಗಳು ಒಂದ್ರ ಮೇಲೆ ಒಂದು ಬರ್ತಾ ಇರುತ್ತೆ ಸೊ ಇದನ್ನೂ ಸಹ ಆಕಾರಗಳು ಹೇಗಿದೆ ಮನೇನು ಅದನ್ನು ಸಹ ನಾವು ವಾಸ್ತು ಅಂತ ತಿಳ್ಕೊಬೇಕು ಹಿಂದಿನ ಕಾಲದಲ್ಲಿ ನಾವು ವಾಸ್ತು ಅಂದಿದ ತಕ್ಷಣ ನಾವು ಒಂದು ನೆನಪು ಬರೋದಂತ ಹೇಳಿದ್ರೆ ಅಡುಗೆ ಮನೆ ಅಗ್ನಿಮೂಲೆಯಲ್ಲಿ ಇರ್ಬೇಕು ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಇರ್ಬೇಕು ವಾಯುದಲ್ಲಿ ಬಾತ್ರೂಮ್ ಟಾಯ್ಲೆಟ್ ಅಥವಾ ಎಗ್ಬಾಗಿಲು ಬಂದು ಪೂರ್ವ ಈಶಾನ್ಯ ಇದ್ರೆ ಉತ್ತಮ ಅಥವಾ ಉತ್ತರ ಈಶಾನ್ಯ ಇದ್ರೆ ಉತ್ತಮ ಅನ್ನುವಂಥದ್ದು ಜನರಲ್ ನಾಲೆಜ್ ಇವೆಲ್ಲ ಸೊ ಆದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ರಸ್ತೆ ಮತ್ತೆ ಆಚೆ ಇರುವಂತಹ ಕೆಲವೊಂದು ವಾತಾವರಣ ಏನಿದೆ ಅದನ್ನು ಮನೆ ಮೇಲೆ ಬೀಳುವಂತದ್ದು ಅಥವಾ ಸೈಟ್ ಮೇಲೆ ತೊಂದರೆಗಳು ಅನುಭವಿಸುವಂತದ್ದು ಇರುತ್ತೆ ಎಷ್ಟೋ ಜನ ನೋಡಿ ಒಂದು ಸೈಟ್ ಖರೀದಿ ಮಾಡಿದ್ಮೇಲೆ ತೊಂದರೆ ಅನುಭವಿಸಿರುವಂತದ್ದು ಸಾಲಕ್ಕೆ ಸಿಕ್ಕಾಕೊಂಡಿರುವಂತದ್ದು ಅಥವಾ ಕೆಲಸಗಳು ಸಮಸ್ಯೆಗಳು ಬರ್ತಾ ಇರುವಂತದ್ದು ನಾವು ನೋಡ್ತಾ ಇದೀವಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಆ ಸೈಟ್ ಖರೀದಿ ಮಾಡಿರುವಂತದ್ದು ಕೆಲವೊಂದು ಲೋಪದೋಷಗಳು ಕಂಡು ಬರುವಂತದ್ದು ಇರುತ್ತೆ ಕೆಲವು ಮನೆಗಳಲ್ಲಿ ನೋಡಿ ಹೇಗಿರುತ್ತೆ ಅಂತ ಹೇಳ್ತೀನಿ ಐಟ್ ಕಡಿಮೆ ಇರುತ್ತೆ ಕೆಲವು ಮನೆಗಳಲ್ಲಿ ಈಶಾನ್ಯದ ಭಾಗದಲ್ಲಿ ಎತ್ತಿರ ಎತ್ತಿನ ಬಹು ಅಂತಸ್ತಿನ ಒಂದು ಕಟ್ಟಡ ನಿರ್ಮಾಣ ಆಗಿರುತ್ತೆ ಸೊ ಇಲ್ಲಿ ವಾಸ್ತು ಪ್ರಕಾರವಾಗಿದೆ ಗುರುಗಳು ಹೇಳಿದ್ರು ಋಷುಭಾಯದಲ್ಲಿ ಮನೆ ಕಟ್ಟಬೇಕು ಅಂತ ಓಕೆ ಋಷುಭಾಯದಲ್ಲಿ ನಾವು ಹಾಕಿ ಕಟ್ಟಿದ್ವಿ ಆದ್ರೂ ಏನೋ ಏಳಿಗೆ ಹಾಕ್ತಾ ಇಲ್ಲ ಅಂತ ಹೇಳಿದ್ರೆ ಈಶಾನ್ಯ ಭಾಗದಲ್ಲಿ ನಿಮ್ಮ ಸೈಟ್ ಬಿಟ್ಟು ಬೇರೆವರು ಸೈಟ್ ಏನಾದ್ರೂ ಇತ್ತು ಅದರಲ್ಲಿ ಏನಾದ್ರೂ ಬಹು ಅಂತಸ್ತಂದ್ರೆ ಹೆಚ್ಚಿನ ಮಟ್ಟಿಗೆ ನಿಮ್ಮ ಮನೆಗಿಂತ ಹೆಚ್ಚು ಐಟ್ ದೂರ ಕಟ್ಟಿದ್ರೇನು ಅದೇನಾಗುತ್ತೆ ನಿಮ್ಮ ಮನೆಯ ಅಭಿವೃದ್ಧಿಯನ್ನ ತುಳಿತಾ ಇರುತ್ತೆ ಸೊ ಇದನ್ನು ನಾವು ತಿಳ್ಕೊಬೇಕು ಮತ್ತೆ ಈಶಾನ್ಯದಲ್ಲಿ ಮೆಟ್ಲಿದ್ರೇನು ಅಷ್ಟೇ ನೀವು ನಿಮ್ಮದೇ ಆದಂತಹ ಸೈಟ್ ಅಲ್ಲಿ ಈಶಾನ್ಯದಲ್ಲಿ ಏನಾದರೂ ಮೆಟ್ಲ ತೂಕದ ವಸ್ತುಗಳು ಇಟ್ಟಿದ್ರೆನ ಭಾರವಾದಂತಹದ್ದು ಅದನ್ನು ಸಹ ಏನಾಗುತ್ತೆ ವಾಸ್ತು ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಸಮಸ್ಯೆಗಳು ಸಿಕ್ಕಾಕೊಳ್ಳುವಂತ ಸಾಧ್ಯತೆ ಇರುತ್ತೆ ಸೊ ಇದು ಜನರಲ್ ಆಗಿ ಚಿಕ್ಕ ಚಿಕ್ಕ ವಿಚಾರ ಬಿಡು ಏನಂತೆ ಅಂತ ನೀವು ಬಿಟ್ರೆ ಅದು ಸಮಸ್ಯೆ ಏನಾಗುತ್ತೆ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನ್ ಹೇಳುತ್ತೆ ದಶ ಮತ್ತೆ ಯೋಗಗಳು ಇವೆಲ್ಲ ಕೆಲಸ ಮಾಡುತ್ತೆ ಸೊ ಅದರಲ್ಲಿ ಯೋಗ ಚೆನ್ನಾಗಿದ್ದು ದಶಾ ಚೆನ್ನಾಗಿದ್ದು ಶುಕ್ರ ದಶೆ ನಡೀತಾ ಇದ್ರೂ ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ ವಾಸ್ತುನು ಅರ್ಧ ನಿಮ್ಗೆ ತೊಂದರೆ ಮಾಡ್ತಾ ಇರುತ್ತೆ ಎಷ್ಟೋ ಮನೆಯಲ್ಲಿ ಮನೆ ಚೇಂಜ್ ಮಾಡಿದ್ಮೇಲೆ ನೋಡಪ್ಪ ಈ ಮನೆ ಆಗಿ ಬಂತು ಆದ್ರೆ ಹಳೆ ಮನೆ ಇದ್ದಾಗ ಚೆನ್ನಾಗಿತ್ತು ಹೊಸ ಮನೆಗೆ ಬಂದ್ವಿ ಈ ತರ ಆಯ್ತು ಸೊ ಇದೆಲ್ಲ ನಾವು ಜನರಲ್ ಆಗಿ ಮಾತಾಡ್ತಾ ಇರ್ತಾರೆ ಸೊ ಇದನ್ನ ಯಾಕಂತ ಹೇಳಿದ್ರೆ ಈ ವಾಸ್ತು ಸರಿ ಇಲ್ಲ ಅಂತ ಹೇಳಿದ್ರೆ ಈ ತರ ಸ್ವಲ್ಪ ಸಮಸ್ಯೆಗಳು ಇದ್ರೆ ಹೆಚ್ಚಿನ ಮಟ್ಟಿಗೆ ಇರುತ್ತೆ ಮತ್ತೆ ಎಲ್ಲಾ ಸರಿಯಾಗಿದ್ದು ಕಿಟಕಿಗಳು ಮತ್ತೆ ಮನೆ ಏನಿದೆ ಮನೆಗೆ ಎಷ್ಟು ಕಿಟಕಿಗಳು ಇರಬೇಕು ಎಷ್ಟು ಬಾಗ್ಲಿ ಇರಬೇಕು ಎಷ್ಟು ವಾಸ್ಕಲ್ಲಿ ಇರಬೇಕು ಅದನ್ನು ನಾವು ತಿಳ್ಕೊಬೇಕಾಗುತ್ತೆ ಇದು ಸರಿಯಾಗಿಲ್ಲ ಅಂತ ಹೇಳಿದ್ರೂ ಸಮಸ್ಯೆಗಳು ಬರುತ್ತೆ ಬಹಳ ನೋಡಿ ಎಷ್ಟೋ ಜನ ಇವತ್ತು ಡಿಸೈನ್ ಚೆನ್ನಾಗಿರ್ಲಿ ಅಂತ ಹೇಳಿ ದೊಡ್ಡ ದೊಡ್ಡದಾದಂತಹ ಬಾಗ್ಲನ್ನ ಇರುತ್ತೆ ಸೊ ಅದನ್ನೂ ಸಹ ಒಡ್ತಾರೆ ಬೀಳುವಂತದ್ದಿರುತ್ತೆ ಓಕೆ ಗುರುಜಿ ವಾಸ್ತು ಸರಿಯಾಗಿಲ್ಲ ಅಂತ ಹೇಳಿದ್ರೆ ಅದು ಯಾವ ದಿಕ್ಕು ಸರಿ ಇಲ್ಲ ಯಾವ ದಿಕ್ಕಲ್ಲಿ ಸಮಸ್ಯೆ ಇದೆ ಅಂತ ನಾವು ಮದ್ಲಿಕ್ಕೆ ಕಂಡಿಟ್ಕೋಬೇಕಾಗುತ್ತೆ ಸಾಮಾನ್ಯ ನೋಡಿ ಈ ವಾಯು ದಿಕ್ಕು ಅಂತ ಹೇಳ್ತೀವಿ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಹೆಚ್ಚಿನ ಮಟ್ಟಕ್ಕೆ ಉದಾಹರಣೆಗೆ ಒಂದು ಅಹ್ ವಾಯು ದಿಕ್ಕು ಅಂತ ಹೇಳಿದ್ರೆ ಪೂರ್ವ ದಿಕ್ಕು ಬಹಳ ಉತ್ತಮವಾಗಿರುತ್ತೆ ಪೂರ್ವ ಅಂದ್ರೆ ಲಕ್ಷ್ಮೀ ಕಟಾಕ್ಷ ಬರುವಂತದ್ದು ಈ ಪೂರ್ವ ಅಂತ ನಾವು ತೆಗೆದುಕೊಂಡಾಗ ಉತ್ತರ ಪೂರ್ವ ಬಹಳ ಶ್ರೇಷ್ಠವಾದಂತದ್ದು ಅಂದ್ರೆ ಪೂರ್ವ ಈಶಾನ್ಯದ ಬಾಗ್ಲು ಅಥವಾ ಉತ್ತರ ಈಶಾನ್ಯದ ಬಾಗ್ಲು ಬಹಳ ಅನುಕೂಲ ಇಲ್ಲಿ ಇಲ್ಲೇನಾಗುತ್ತೆ ಉತ್ತರ ವಾಯುವ್ಯ ಅಂತ ನಾವು ತೆಗೆದುಕೊಂಡಾಗ ವಾಯುವ್ಯ ಉತ್ತರ ಬಾಗ್ಲು ವಾಯುವ್ಯ ದಿಕ್ಕಿಗೆ ಬಂದಾಗ ಅಲ್ಲೇನಾಗುತ್ತೆ ದುಡ್ಡಿನ ವ್ಯಯ ಹಾಕ್ತಾ ಇರುತ್ತೆ ಸೊ ಇದನ್ನು ನಾವು ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ ಬಾಗಿಲು ವಿಚಾರದಲ್ಲಿ ಬಂದಾಗನು ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಯಾವ ದಿಕ್ಕು ಸರಿ ಇಲ್ಲ ಅಂತ ನಾವು ತಿಳ್ಕೊಂಡಾಗ ಅದು ಸಮಸ್ಯೆ ಏನು ಅಂತ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಈಗ ಉದಾಹರಣೆಗೆ ಪೂರ್ವದು ಚೆನ್ನಾಗಿರುತ್ತೆ ಒಂದು ಬಾಗಿಲು ಎಂಟ್ರೆನ್ಸ್ ಅಂದ್ಬಿಟ್ಟು ನೀವೇನಾದ್ರೂ ಅಗ್ನಿ ಮೂಲೆಯಲ್ಲಿ ಅಂದ್ರೆ ಪೂರ್ವ ಆಗ್ನೇಯಕ್ಕೆ ಎಂಟ್ರಿ ಇಟ್ಟರೆ ಯಾವಾಗ್ಲೂ ಮನೇಲಿ ಕಲಹ ಕಿರಿಕಿರಿ ಹಾಕ್ತಾ ಇರುತ್ತೆ ಅಥವಾ ಕೋರ್ಟ್ ಕಚೇರಿ ಇಂತ ಸಮಸ್ಯೆಯಲ್ಲೇ ಸಿಕ್ಕಾಕೊಂತ ಇರ್ತೀರ ಸೊ ಇದು ಆ ದಿಕ್ಕಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಬರ್ತಾ ಇರುತ್ತೆ ಹಾಗಾಗಿ ಈಗಾಗಲೇ ನಿರ್ಮಾಣ ಆಗ್ಬಿಟ್ಟಿದೆ ಅಯ್ಯೋ ಏನಪ್ಪ ತಲೆ ಕೆಡ್ಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅದು ಸಮಸ್ಯೆ ಕಡಿಮೆ ಮಾಡ್ಕೊಳ್ಳುವಂತದ್ದು ಕೆಲವೊಂದು ಪರಿಹಾರಗಳು ಇದಾವೆ ಏನಪ್ಪಾ ಅಂತ ಹೇಳಿದ್ರೆ ಪೂರ್ವ ಏನಾದರೂ ಆಗ್ನೇಯ ಇತ್ತು ಅಂದ್ರೆ ಕೋರ್ಟು ಕಚೇರಿ ಇಡೀ ಲೈಫ್ ಅವನು ಸುತ್ತತಾನೇ ಇರಬೇಕು ಏನಾದ್ರೂ ಪಿತ್ರಾರ್ಜಿತ ಆಸ್ತಿ ಆಗ್ಬೋದು ಅಥವಾ ಸ್ವಂತ ಸಂಪಾದನೆ ಮಾಡಿರೋದಾಗ್ಲಿ ಅಥವಾ ಕುಟುಂಬದಲ್ಲಿ ಯಾವಾಗಲೂ ಕಲಹ ಮಗ ಹೇಳಿದ ಮಾತು ಕೇಳಲ್ಲ ಅಥವಾ ತಂದೆ ಅಥವಾ ತಾಯಿ ಆಗ್ಬಹುದು ಏನಾದ್ರು ಚಿಕ್ಕ ಪುಟ್ಟ ವಿಚಾರದಲ್ಲಿ ಮನಸ್ತಾಪಗಳು ಮನೆಯಲ್ಲಿ ಯಾವಾಗಲೂ ಕಲಹಗಳು ಈ ಥರ ಹೆಚ್ಚಿನ ಮಟ್ಟಿಗೆ ಕಾಡ್ತಾ ಇರುತ್ತೆ ಅವಾಗ ನಾವು ಏನು ಮಾಡ್ತೀವಿ ಅಂದ್ರೆ ನೋಡಿ ಸಾಮಾನ್ಯವಾಗಿ ಈ ಬಾಗ್ಲಲ್ಲಿ ನೀವು ಕುದುರೆಯಲ್ಲಿ ಆಳ ಹಾಕಿರೋ ಅಂತ ನಾವು ನೋಡ್ತಾ ಇರ್ತೀವಿ ಎಲ್ಲಾರ ಮನೆಯಲ್ಲಿ ಸಾಮಾನ್ಯವಾಗಿ ಇರುತ್ತೆ ಅದು ಏನಂದ್ರೆ ಯಾವಾಗಲೂ ದುಡ್ಡು ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿ ಆಗಲಿ ಅಂತ ಹೇಳಿ ಮಾಡುವಂಥದ್ದು ಇರುತ್ತೆ ಆದರೆ ಇಲ್ಲಿ ಸಾಮಾನ್ಯವಾಗಿ ಉತ್ತರ ಏನಾದರೂ ಈ ಪೂರ್ವ ಆಗ್ನೇಯ ಆಗ್ಬೋದು ಉತ್ತರ ಆಗ್ನೇಯ ಆಗ್ಬೋದು ಬಹಳ ಒಳ್ಳೇದು ಆದರೆ ಇಲ್ಲಿ ಏನಾಗುತ್ತೆ ಆಗ್ನೇಯ ದಿಕ್ಕಿನಲ್ಲಿ ಅಂದ್ರೆ ಪೂರ್ವ ಆಗ್ನೇಯದಲ್ಲಿರುವಂತ ಬಾಗಿಲಿಗೆ ಅದು ಸಾಮಾನ್ಯವಾಗಿ ನಾನು ಒಂದು ಸರ್ವೆ ಮಾಡಿರುವಂತ ಪ್ರಕಾರದಲ್ಲಿ ಈ ಕಬ್ಬಿಣದ ಅಂಶ ಇತ್ತು ಅಂತ ಹೇಳಿದ್ರೂ ಅಲ್ಲಿ ಏನಾಗುತ್ತೆ ಇನ್ನಷ್ಟು ಸಮಸ್ಯೆಗಳು ಜಾಸ್ತಿ ಬರ್ತಾ ಇರುತ್ತೆ ಆದಷ್ಟು ಅದರ ಬದಲಾಗಿ ಹೆಚ್ಚಿನ ಮಟ್ಟಿಗೆ ಸರ್ವ ಸಂಪೂರ್ಣ ವಾಸ್ತು ಯಂತ್ರ ಅಳವಡಿಸುವಂಥದ್ದು ಮಾಡಿಕೊಂಡ್ರೆ ಬಹಳ ಒಳ್ಳೇದು ಮತ್ತೆ ಸಾಧ್ಯವಾದಿತ್ತು ಅಂದ್ರೆ ಅಂಕೋಲಿ ಕಡ್ಡಿನೂ ಕಟ್ಟಿರ್ತಾರೆ ದೃಷ್ಟಿ ಅಥವಾ ಯಾವದೇ ರೀತಿ ಬೀಳ್ತಾರೆ ಅದರ ಜೊತೆಗೆ ನೀವೇನ್ ಮಾಡಬಹುದು ಅಂತ ಹೇಳಿದ್ರೆ ಕಲ್ಪವೃಕ್ಷ ಅಂತ ಹೇಳ್ತೀವಿ ಅಂದ್ರೆ ಕಲ್ಪವೃಕ್ಷ ಅಂತ ಹೇಳಿದ ತಕ್ಷಣ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ತುಂಬಿಸುವಂತದ್ದಿರುತ್ತೆ ಹಾಗಾಗಿ ಒಂದು ತೆಂಗಿನಕಾಯಿನ ಯಾವಾಗ್ಲೂ ಸಹ ನೋಡಿ ದೇವಸ್ಥಾನಗಳಿಗೋದಾಗ ಒಂದು ಮಂತ್ರ ತೆಂಗಿನಕಾಯಿ ಕೊಡ್ತಾರೆ ಯಾಕಂದ್ರೆ ಒಂದು ಒಳ್ಳೆ ಫಲಗಳನ್ನ ಲಭ್ಯ ಆಗ್ಲಿ ಅಂತ ಹಾಗಾಗಿ ಏನಾದ್ರೂ ಯಾವಾಗ್ಲೂ ಕಲಹಗಳು ಸಮಸ್ಯೆಗಳು ಜಾಸ್ತಿ ಬರ್ತಾ ಇದೆ ಅಂತ ಹೇಳಿದ್ರೆ ಪೂರ್ವ ಆಗ್ನೇಯಕ್ಕೆ ಎಂಟ್ರಿ ಇರುವಂಥವ್ರಿಗೆ ಇದು ಅನ್ವಯ ಆಗುವಂಥದ್ದು ಸೊ ಅಂತವರು ಹೆಚ್ಚಿನ ಮಟ್ಟಿಗೆ ಆದಷ್ಟು ಕಂಪಲ್ಸರಿ ಒಂದು ತೆಂಗಿನಕಾಯಿನ ಸಾಧ್ಯವಾದಷ್ಟು ಈ ಒಣಗೋಗಿರೋದು ಚೆನ್ನಾಗಿರುವಂತದ್ದು ಅದು ಚಿಪ್ಪೆ ಇರಬೇಕು ಅದನ್ನ ಒಂದು ಕಟ್ಟುವಂತದ್ದು ಒಂದು ಅರ್ಶಿಣ ಬಟ್ಟೆಯಲ್ಲಿ ಮಾಡಿ ಅದು ಬಹಳ ರಿಸಲ್ಟ್ ಬರುತ್ತೆ ಮತ್ತೆ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ಪುಚ್ಪತ್ರ ಹೇಳಿ ನಾನು ಹೇಳ್ತಾ ಇರ್ತೇನೆ ಅದರಲ್ಲಿ ಲಕ್ಷ್ಮೀ ಬೀಜ ಅಕ್ಷರ ಬರೆದ್ಬಿಟ್ಟು ಆ ತೆಂಗಿನಕಾಯಿ ಸುತ್ತು ಸುತ್ತು ಬಿಟ್ಟು ಸ್ವಲ್ಪ ಅರ್ಶನ ಕುಂಕುಮ ಇಟ್ಟು ಕಟ್ಟೋದ್ರಿಂದ ಸ್ವಲ್ಪ ದುಡ್ಡಿನ ಅಭಾವನೂ ಕಡಿಮೆ ಆಗುವಂತದ್ದು ಇರುತ್ತೆ ಸಮಸ್ಯೆಗಳು ಜಾಸ್ತಿ ಬರುವಂತದ್ದು ಇರ್ತಾರೆ ಸೊ ಇದನ್ನು ನೀವು ತಿಳ್ಕೊಂಡು ಮಾಡಬಹುದು ಆದಷ್ಟು ಸಹ ಈಗಾಗಲೇ ನೀವು ಮನೆ ಕಟ್ತಾ ಇದ್ದೀರಾ ಅಂತ ಹೇಳಿದ್ರೆ ಯಾಕಂದ್ರೆ ಈಗಾಗಲೇ ಮನೆ ಕಟ್ಟಿಬಿಟ್ಟಿದಿರ ಅಂದ್ರೆ ಅದಕ್ಕೆ ಏನಾದರೂ ಒಂದು ಕನಿಷ್ಠ ಪಕ್ಷ ಅಂದ್ರೆ ಭಾಗದಷ್ಟು ಫಲ ತೆಗೆದುಕೊಳ್ಳುವಂತ ಕೆಲವು ಪರಿಹಾರಗಳು ಇದೆ ನೂರಕ್ಕೆ ನೂರ ಎಲ್ಲಿ ಸಿಗೋದಿಲ್ಲ ಇದು ಏನೇ ಇಟ್ಬಿಡಿ ಏನೋ ಚಕ್ರ ಇಟ್ಬಿಡಿ ಅಥವಾ ಏನೋ ಮಾಡ್ಬಿಡಿ ವಸ್ತು ಹೋಮ ಮಾಡಿ ರಾಕ್ಷಗನ ಹೋಮ ಮಾಡಿ ಯಾವುದೋ ಆಗಲ್ಲ ಅದೇನಾಗುತ್ತೆ ಸಮಸ್ಯೆ ಸಮಸ್ಯೆ ಆಗಿರುತ್ತೆ ಹೆಚ್ಚಿನ ಮಟ್ಟಿಗೆ ಸಮಸ್ಯೆಗಳು ಬರೋದು ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈಗಾಗಲೇ ನೀವು ಮನೆ ಕಟ್ತಾ ಇದೀರಂದ್ರೆ ಆದಷ್ಟು ನೂರಕ್ಕೆ ನೂರು ಯಾರು ಕಟ್ಟಲಿಕ್ಕೆ ಆಗಲ್ಲ ವಾಸ್ತು ವಿಚಾರದಲ್ಲಿ ಆದಷ್ಟು ಸಹ ಒಂದು ಪಾಸಿಟಿವ್ ಆಗಿರುವಂತ ಯಂತ್ರಗಳನ್ನ ಅಳವಡಿಸಿ ವೆರಿ ರಿಸಲ್ಟ್ ಬರುತ್ತೆ ಅದರಲ್ಲಿ ಪ್ರಮುಖವಾಗಿರುವಂತ ಮಸ್ಯ ಯಂತ್ರ ಅಂದ್ರೆ ಎಷ್ಟು ರಿಸಲ್ಟ್ ಕೊಡುತ್ತೆ ಅಂತ ಹೇಳಿದ್ರೆ ನೋಡಿ ಆಯದಿಂದ ಹೇಳುದು ಎಲ್ಲ ಎಷ್ಟೋ ಜನ ಬೆಂಗಳೂರು ನಗರದಲ್ಲಿ ಇದ್ದೀರಾ ಆಯ ಮಾಡ್ಲಿ ಆಯ ಕಟ್ ಇಡ್ಲಿಕ್ಕೆ ಆಗೋದಿಲ್ಲ ಎಷ್ಟುಗೆಷ್ಟು ಇರಬೇಕು ಋಷುಭ ಆಯ ಇರಬೇಕು ಗಜ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ ಆದ್ರೆ ಆಯ ಸರಿಯಾಗಿ ಬಂದಿಲ್ಲ ಅಂದ್ರೆ ಯಾವ್ದೋ ಕಾಕಾಯನೋ ಅಥವಾ ಇನ್ಯಾವುದೋ ಒಂದು ಆಯ ಬಂದಾಗ ಅಲ್ಲಿ ಏನಾಗುತ್ತೆ ಮನೆ ಅಭಿವೃದ್ಧಿ ಇರೋದಿಲ್ಲ ನೀವು ಪಾರ್ಟೇಷನ್ ಚೆನ್ನಾಗಿ ಮಾಡ್ತೀರಾ ಆದ್ರೆ ಆಯ ಇಲ್ಲ ಅಂದ್ರೆ ಅಥವಾ ಭೂಮಿ ಒಳಗಡೆ ಶುದ್ಧಿ ಇಲ್ಲ ಅಂತ ಹೇಳಿದ್ರೆ ಒಳಗಡೆ ಅವಶೇಷಗಳು ಇರುತ್ತೆ ಎಷ್ಟು ಅವಶೇಷಗಳು ಇರುತ್ತೆ ಮೂಳೆಗಳಾಗಬಹುದು ಅಥವಾ ಪೇಪರ್ಸ್ ಇಂಥವು ಯಾವ ಯಾವ ಒಂದು ಕವರ್ಸ್ ಗಳು ಎಲ್ಲ ಒಂದು ವಸ್ತುಗಳು ಒಳಗಡೆ ಇದ್ದಾಗ ಅದನ್ನು ಕ್ಲೀನ್ ಮಾಡಕ್ಕೆ ಆಗೋದಿಲ್ಲ ಅಥವಾ ಇನ್ನ ಒಳಗಡೆ ಯಾವ್ದು ಅವಶೇಷಗಳು ಇರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ ನೆಗೆಟಿವ್ ಸಿಂಪ್ಟಮ್ಸ್ ಇರುತ್ತೆ ಮತ್ತೆ ಕೆಲವು ಮನೆಗಳಲ್ಲಿ ಏನಾಗುತ್ತೆ ಜಿಯೋ ಒತ್ತಡ ಇರುತ್ತೆ ಜಿಯೋ ಒತ್ತಡ ಅಂದ್ರೆ ನೋಡಿ ಸಾಮಾನ್ಯವಾಗಿ ಸಿಡ್ಲು ಮಳೆ ಬಂದಾಗ ಸಿಡ್ಲು ನೇರವಾಗಿ ಅಲ್ಲೇ ಒಂದೇ ಜಾಗದಲ್ಲಿ ಬೀಳ್ತಾ ಇರುತ್ತೆ ಆಕರ್ಷಣಾ ಶಕ್ತಿ ಇರುತ್ತೆ ಆ ಒಂದು ಮನೆಯಲ್ಲಿ ಇದ್ದಂತ ಮನೆಯಲ್ಲಿ ಅಭಿವೃದ್ಧಿ ಆಗಲ್ಲ ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಮನೆ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಮತ್ಸ್ಯಯಂತ್ರ ತಾಮ್ರ ಒಂದು ಕನಿಷ್ಠ ಪಕ್ಷ ಒಂದು ಒಂದು ಕೆಜಿ ಎರಡು ಕೆಜಿ ಅಷ್ಟು ತಾಮ್ರವನ್ನ ಒಂದು ರೇಕ್ ಆದ್ರೂ ತಾಮ್ರದ ಜೊತೆಗೆ ಹವಳ ಈ ಮೂರು ವಸ್ತುಗಳನ್ನ ನೀವು ಶೇಖರಣೆ ಮಾಡಿ ಆ ಭೂಗರ್ಭದಲ್ಲಿ ಅಳವಡಿಸಿದ್ದೇ ಆಯ್ತು ಅಂದ್ರೆ ಹೆಚ್ಚು ಫಲ ಕೊಡುತ್ತೆ ಎಲ್ಲಿ ಅಳವಡಿಸ್ಬೇಕು ಅದು ಮೈನ್ ಕಾನ್ಸೆಪ್ಟ್ ತಗೋಬೇಕಾಗುತ್ತೆ ನೋಡಿ ಉದಾಹರಣೆಗೆ ವಾಯುಮೂಲೆಯಲ್ಲಿ ಹೆಚ್ಚು ಜಾಸ್ತಿ ತೊಂದರೆ ಇದೆ ಅಲ್ಲಿ ವಾಸ್ತು ದೋಷ ಇದೆ ವಾಯುಮೂಲೆ ಬೆಳೆದು ಬಿಟ್ಟಿದೆ ಅಂತ ಹೇಳಿದ್ರೆ ಅಲ್ಲಿ ವಾಯುಮೂಲೆಯಲ್ಲಿ ಅಳವಡಿಸ್ಬೇಕು ಅಲ್ಲಿ ವಾಯುಮೂಲೆಯಲ್ಲಿ ಅಳವಡಿಸಬೇಕಾದ್ರೆ ನೀವ್ ಏನು ಎರಡು ಕೆಜಿ ಮೂರು ಕೆಜಿ ತಾಮ್ರ ಹಾಕ್ತಾ ಆ ತಾಮ್ರದ ರೇಖಲ್ಲಿ ಸ್ವಸ್ತಿಕ್ ಚಿತ್ರ ಇರಬೇಕು ಬೇರೆ ರಿಸಲ್ಟ್ ಕೊಡುತ್ತೆ ಸ್ವಸ್ತಿಕ್ ಅಂದ್ರೆ ಹನುಮಂತನ ಸಂಕೇತ ಹನುಮಂತನ ಒಂದು ಪಾಸಿಟಿವ್ ಎನರ್ಜಿ ಸ್ವಸ್ತಿಕ್ ಚಿತ್ರದಲ್ಲಿ ಇರುವಂತ ಒಂದು ತಾಮ್ರದ ಒಂದು ರೇಖಾ ತಗಡನ್ನ ಅದನ್ನು ಅಳವಡಿಸಬೇಕು ಅದರ ಜೊತೆಗೆ ಯಂತ್ರ ಮತ್ತೆ ಹವಳಗಳನ್ನ ಅಲ್ವಡಿಸಬೇಕಾಗುತ್ತೆ ಸೊ ಈ ರೀತಿ ಒಂದು ನಾನು ಕಾನ್ಸೆಪ್ಟ್ ಕೊಟ್ಟಿದ್ದು ಯಾವ ದಿಕ್ಕಿನಲ್ಲಿ ಸಮಸ್ಯೆ ಇದೆ ಯಾವ್ದು ದಿಕ್ಕು ಬೆಳೆದಿದೆ ಯಾವುದು ಕಡಿಮೆ ಇದೆ ಟ್ರಯಾಂಗಲ್ ಅಲ್ಲಿ ಯಾವ್ದು ನಿಮ್ಮ ಸೈಟ್ ಇದೆ ಇದ್ದಾಗ ಯಾವ ರೀತಿ ಮನೆಯನ್ನ ನಿರ್ಮಾಣ ಮಾಡಬೇಕು ಆ ಟ್ರಯಂಗಲ್ ಇರುವಂತಹ ಜಾಗಕ್ಕೆ ಯಾವ ಆಯವನ್ನ ಹಾಕಬೇಕು ಇವೆಲ್ಲವನ್ನ ಜನರಲ್ ನಾಲೆಜ್ ಆಗಿ ತಿಳ್ಕೊಬೇಕಾಗುತ್ತೆ ಆ ನಂತರ ನೀವು ಮನೆಯನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ ಯಾವುದೇ ರೀತಿ ತೊಂದರೆ ಇರ್ಲಾ ಇರೋ ಮನೆಯನ್ನು ಒಡೆಯಕ್ಕೆ ಹೋಗ್ಬೇಡಿ ಸರಿ ಇಲ್ಲ ಸರಿ ಇಲ್ಲ ಅನ್ನೋದಕ್ಕಿಂತ ಇರೋದನ್ನ ಸರ್ ಮಾಡ್ಕೊಂಡು ಹೋಗುವಂತದ್ದು ಬಹಳ ಒಳ್ಳೇದು ವಾಸ್ತು ಹೇಳುತ್ತೆ ಅಂತ ಹೇಳಿದ್ರೆ ಯಾವ ಮನೆಯಲ್ಲಿ ಬೆಳಕು ಗಾಳಿ ಸಮರ್ಪಕವಾಗಿ ಬರ್ತಾ ಇರುತ್ತ ಅಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಭಾಗ ವಾಸ್ತು ಅಲ್ಲೇ ಬಂದ್ಬಿಡುತ್ತೆ ಅಂತ ಹೇಳಿ ಹಾಗಾಗಿ ಇದನ್ನು ನಾವು ತಿಳ್ಕೊಂಡು ಆಚರಣೆ ಮಾಡಿದ್ರೆ ಖಂಡಿತ ಒಳ್ಳೇದಾಗ್ಲಿಕ್ಕೆ ಇರುತ್ತೆ ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಾಸ್ತು ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಹರೀ ಶ್ರೀನಿವಾಸ ನೋಡಿದ್ರಲ್ಲ ವೀಕ್ಷಕರೇ ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿ ಆಗಬಹುದು ಸಂಪರ್ಕಿಸಬೇಕಾದ ವಿಳಾಸ ಕೂಡ ಈ ರೀತಿ ಇದೆ ನೋಟ್ ಮಾಡ್ಕೊಳ್ಳಿ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನಂಬರ್ ನಲವತ್ನಾಲ್ಕು ಬಾರ್ ಒಂದು ನಾಲ್ಕನೇ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಪ್ರತ್ಯಂಗಿರ ಹೋಮ ಹಾಗೂ ಯಂತ್ರಕ್ಕಾಗಿ ಸಂಪರ್ಕಿಸಿ ಎಂಟು ಒಂದು ಐದು ಒಂದು ಎಂಟು ಒಂದು ಎರಡು ಮೂರು ನಾಲ್ಕು ಐದು ನೇರ ಭೇಟಿಗಾಗಿ ಮೊಬೈಲ್ ನಂಬರ್ ಒಂಬತ್ತು ಆರು ಒಂದು ಒಂದು ಒಂದು